ಬೆಂಗಳೂರು ಗ್ರಾಮಕ್ಕೆ ನರಕದಿಂದ ಮುಕ್ತಿ. ಇದು ಟಿವಿ ಫೈವ್ ಬಿಗ್ ಇಂಪ್ಯಾಕ್ಟ್. ಮಡಿಕೇರಿಯ ಬೆಂಗಳೂರು ಗ್ರಾಮಕ್ಕೆ ಬಂತು ಹೊಸ ನಾಡದೋಣಿ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಈ ಮುಂಚೆ ನಿಮ್ಮ ಟಿವಿ ಫೈವ್ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಮಡಿಕೇರಿ ಜಿಲ್ಲಾಡಳಿತದಿಂದ ಹೊಸ ಬೋಟ್ ಖರೀದಿ ಮಾಡಲಾಗಿದೆ. ನಾಡದೋಣಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಸ್ಥರು. ಭಾರಿ ಮಳೆಯಿಂದ ಚೇರಂಬಾಣೆ ಸಮೀಪದ ಬೆಂಗಳೂರು ಗ್ರಾಮ ಜಲಾವೃತವಾಗಿತ್ತು. ಸುಮಾರು 15 ದಿನಗಳ ಕಾಲ ಹೊರ ಜಗತ್ತಿನ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಈ ಬಗ್ಗೆ ನಿಮ್ಮ ಟಿವಿ ಫೈವ್ ಇದೇ ಕಳೆದ ಕೆಲ ದಿನಗಳ ಹಿಂದೆ ಅಂದರೆ 17 July ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಒಟ್ಟಿನಲ್ಲಿ ಆ ಕಾಳಜಿ ಕಳಕಳಿಯಿಂದ ಮಾಡಿದಂತಹ ಒಂದು ನ್ಯೂಸ್ ಇದಾಗಿತ್ತು. ಟಿವಿ ಫೈವ್ ವರದಿಗೆ ಸ್ಪಂದಿಸಿ ಬೋಟ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಟಿವಿ ಫೈವ್ ಸಾಮಾಜಿಕ ಕಳಕಳಿಗೆ ಗ್ರಾಮಸ್ಥರಿಂದ ಕೂಡ ಅಭಿನಂದನೆಗಳ ಸುರಿಮಳೆನೇ ಹರಿತಾ ಇದೆ. ಇದು ಟಿವಿ ಫೈವ್ ಬಿಗ್ ಇಂಪ್ಯಾಕ್ಟ್. ಟಿವಿ ಫೈವ್ ವರದಿಯಿಂದ ಬೆಂಗಳೂರು ಗ್ರಾಮಕ್ಕೆ ನರಕದಿಂದ ಮುಕ್ತಿ ಸಿಕ್ಕಿದೆ ಅಂತ ಅಕ್ಷರಶಃ ಹೇಳ್ಬೋದಾಗಿದೆ. ಮಡಿಕೇರಿಯ ಬೆಂಗಳೂರು ಗ್ರಾಮಕ್ಕೆ ಹೊಸ ನಾಡದೋಣಿ ಬಂದಿದೆ ಅನ್ನುವ ಅಪ್ಡೇಟೆಡ್ ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗ್ತಾ ಇದೆ. ಹಾಗೆಯೇ ಅದರ ಈ ಕಾರಣಕರ್ತರು ಅಂತ ಹೇಳಿದರೆ ಅದು ಟಿವಿ ಫೈವ್ ಬಿಗ್ ನ್ಯೂಸ್ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಮಡಿಕೇರಿ ಜಿಲ್ಲಾಡಳಿತದಿಂದ ಹೊಸ ಬೋಟ್ ಖರೀದಿ ಮಾಡಲಾಗಿದೆ. ಅಫ್ಕೋರ್ಸ್ ಅವರ ಜವಾಬ್ದಾರಿಯನ್ನು ಮೆರೆಯುವಂಥ ಕೆಲಸಕ್ಕೆ ನಾವು ಒಂದಿಷ್ಟು ಪುಷ್ ಮಾಡಲೇಬೇಕಾಗತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಕೂಡ ಆಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಕಣ್ಮುಚ್ಚಿ ಕುಳಿತಂಥ ಜಿಲ್ಲಾಡಳಿತ ಟಿವಿ ಫೈವ್ ವರದಿಯಿಂದ ಎಚ್ಚೆತ್ತುಕೊಂಡು ಹೊಸ ನಾಡದೋಣಿಯ ವ್ಯವಸ್ಥೆಯನ್ನು ಕಲ್ಪಿಸಿದೆ. ನಾಡದೋಣಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಸ್ಥರು. ಭಾರೀ ಮಳೆಯಿಂದ ಚೇರಂಬಾಣಿ ಸಮೀಪದ ಬೆಂಗಳೂರು ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಸುಮಾರು 15 ದಿನಗಳ ಕಾಲ ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿತ್ತು. ಯಾವುದೇ ಲಿಂಕ್ ಇರಲಿಲ್ಲ, ಅಂದರೆ ಜಗತ್ತೇ ಬೇರೆ ಏನೋ, ನಾವೊಂದು ದ್ವೀಪದಂತಾಗಿತ್ತು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ಟಿವಿ ಫೈವ್ ಕಳೆದ ಕೆಲ ದಿನಗಳ ಹಿಂದೆ ಅಂದರೆ ಇದೇ July 17 ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಫಲಶ್ರುತಿ ಎನ್ನುವಂತೆ ಈಗ ಹೊಸ ನಾಡದೋಣಿಯನ್ನು ಖರೀದಿ ಮಾಡಲಾಗಿದೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ದೃಶ್ಯದ ಬಲಭಾಗದಲ್ಲಿ ನಾಡದೋಣಿ ಹೊಸ ನಾಡದೋಣಿಯಲ್ಲಿ ಆಗಮಿಸ್ತಾ ಇರೋದನ್ನು ಗಮನಿಸಬಹುದು. ಮಡಿಕೇರಿ ಜಿಲ್ಲಾಡಳಿತದಿಂದ ಹೊಸ ಬೋಟ್ ಖರೀದಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಕ್ಕೆ ಈ ನಿಟ್ಟಿನಲ್ಲಿ ನರಕದಿಂದ ಮುಕ್ತಿ ಸಿಕ್ಕಿದೆ ಅಂತ ಅಕ್ಷರಶಃ ಹೇಳ್ಬೋದಾಗಿದೆ. ತಾವು ಕೂಡ ದೃಶ್ಯದ ಎಡಭಾಗದಲ್ಲಿ ಗಮನಿಸಬಹುದು ಎಷ್ಟು ಕಷ್ಟ ಇತ್ತಲ್ಲಿ. ಮಳೆ ಬಂದರೆ ನಿಜಕ್ಕೂ ಕೂಡ ಒಂದು ಸಣ್ಣ ಕೆಲಸಗಳಿಗೂ ಕೂಡ ತುಂಬಾ ಪ್ರಯಾಸ ಪಡಬೇಕಾಗಿತ್ತು, ಶ್ರಮ ಪಡಬೇಕಾಗಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮ ಟಿವಿ ಫೈವ್ ಒಂದು ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಮಡಿಕೇರಿ ಜಿಲ್ಲಾಡಳಿತ ಈ ಮೂಲಕ ಎಚ್ಚೆತ್ತುಕೊಂಡಿದೆ. ಟಿವಿ ಫೈವ್ ವರದಿಗೆ ಸ್ಪಂದಿಸಿ ಬೋಟ್ ವ್ಯವಸ್ಥೆ ಕಲ್ಪಿಸಿ ಅಂತ ಜಿಲ್ಲಾಡಳಿತ ಕೂಡ ಕಲ್ಪಿಸಿಕೊಟ್ಟಿದೆ. ಈ ಮೂಲಕ ಟಿವಿ ಫೈವ್ ಸಾಮಾಜಿಕ ಕಳಕಳಿಗೆ ಗ್ರಾಮಸ್ಥರಿಂದ ಕೂಡ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ ಮೊನ್ನಪ್ಪ. ಉದಯ, ನಿಜಕ್ಕೂ ತುಂಬ ಖುಷಿಯಾಗುತ್ತೆ, ಯಾಕಂತ ಹೇಳಿದ್ರೆ ಯಾವುದೇ ವರದಿಯನ್ನು ಪ್ರಸಾರ ಮಾಡಿದ ನಂತರ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರೆ, ಯಾವ ರೀತಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅವರ ಸಂತೋಷ ಯಾವ ರೀತಿ ಇದೆ, ಏನಿದೆ ಡೀಟೇಲ್ಸ್? ಎಸ್ ಸರ್, ಅದೇ ಸರ್, ಏನು ಕೊನೆಗೂ ಬೇಗೂರು ಗ್ರಾಮಸ್ಥರ ಸ್ಥಿತಿಯಿಂದ ಹೊರಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಏನು ವರದಿ ಮಾಡಿದಂತ ಪ್ರಕ್ರಿಯೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಗ್ರಾಮಕ್ಕೆ ಜಿಲ್ಲಾಡಳಿತ ದೋಣಿ ಕರೆಸಿ ತಂದಿರುವಂತದ್ದು. ಏನು ಈ ದೋಣಿಯನ್ನು ಮಂಗಳೂರಿನ ನೇತ್ರವತಿ ಬೋಟ್ ನಿರ್ಮಾಣ ಸಂಸ್ಥೆಯಿಂದ ಏನು 90,000 ವೆಚ್ಚದಲ್ಲಿ ಬೋಟ್ ಅನ್ನು ಖರೀದಿಸಿ ಒಂದು 30,000 ಏನು ವೆಚ್ಚವಾಗಿ ತಮ್ಮ ಏನು ವೀರೇಶ್ವರ ತಾಲೂಕಿನ ಏನು ಬೇಗೂರು ಇದೆ, ಆ ಬೇಗೂರು ಗ್ರಾಮಕ್ಕೆ ದೋಣಿಯನ್ನು ತರಲಾಗಿದೆ. ಏನು ತಮ್ಮೂರಿಗೆ ಬಂದ ಹೊಸ ಏನು ದೋಣಿ ಇದೆ, ನಾಡ ದೋಣಿಯನ್ನು ಬೇಗೂರು ಗ್ರಾಮಸ್ಥರು ಪೂಜೆ ಮಾಡಿ ಬರಮಾಡಿಕೊಂಡು ಸಂತೋಷ ಹಂಚಿರುವಂತದ್ದು. ತರಬದಿಯಾದರೂ ಊರಿಗೆ ದೋಣಿ ಬಂತಲ್ಲ ಎಂದು ನೋಟಿಸ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ರಾಘವಸೂರ್ಯ, ಇನ್ನು ಈ ಸಮಸ್ಯೆ ಬಗ್ಗೆ ಏನು ನಾವು ಟಿವಿ ಫೈವ್ 17 ನಾವು ಈ ವಿಸ್ತೃತ ವರದಿ ಮಾಡಿದ್ರು. ತೀವ್ರ ಅತಿವೃಷ್ಟಿಯಿಂದಾಗಿ ಚೇರಮಾಣಿ ಸಮೀಪದ ಏನು ಬೇಗೂರು ಗ್ರಾಮ ಇದೆ ಸಂಪೂರ್ಣ ಜಲವೃತವಾಗಿತ್ತು. 17 ಕೂಡ ಅಲ್ಲಿ ಸಾರ್ವಜನಿಕರಾಗ್ಲಿ ಶಾಲೆ ಮಕ್ಕಳು ಕೂಡ ಆಗ್ಲಿ ಯಾರು ಕೂಡ ಟೌನಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು. 17 ಕೂಡ ವ್ಯಾಪ್ತಿಯಲ್ಲಿ ಏನು ಕರೆಂಟಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಏನು ನಮ್ಮ ಟಿವಿ ಫೈವ್ ತಂಡ ಏನು ಈ ಪ್ರಸ್ತುತ ವರದಿಯನ್ನು ಬಿತ್ತರ ಮಾಡಿತ್ತು, ಈ ವರದಿಗೆ ಎತ್ತಿಸಿಕೊಂಡ ಜಿಲ್ಲಾಡಳಿತ ಈಗ ದೋಣಿ ವ್ಯವಸ್ಥೆ ಮಾಡಿದ, ಏನು ನಾವು 17 ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ರಾಘವಸೂರ್ಯ, ಇವತ್ತು 7 ದಿನದಲ್ಲಿ ಟಿವಿ ಫೈವ್ ವರದಿಗೆ ಎತ್ತಿಸಿಕೊಂಡ ಜಿಲ್ಲಾಧಿಕಾರಿ 7 ಬೋಟಿನ ವ್ಯವಸ್ಥೆ ಮಾಡಿರುವಂತದ್ದು. ಹೀಗಾಗಿ ಏನು ಬೇಗೂರು ಗ್ರಾಮಸ್ಥ ನಿವಾಸಿಗಳು ಟಿವಿ ಫೈವ್ ತಂಡಕ್ಕೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿರುವಂತದ್ದು ರಾಘವಸೂರ್ಯ. ಥ್ಯಾಂಕ್ ಯು ವೆರಿ ಮಚ್ ಉದಯ್.